ಅದೇ ರೀತಿ ಮೊನ್ನೆ ನಮ್ಮ ಮತ್ತು ಬೇಸರದ ವಿಚಾರಣೆ ಅಂತ ಹೇಳಿ ಸಭಾಧ್ಯಕ್ಷರೇ, ಅಲ್ಲಿ ತೀರಿ ಹೋಗಿದ್ದಾರೆ, ತಕ್ಷಣ ಅಲ್ಲಿಗೆ ಮುಖ್ಯಮಂತ್ರಿ ಹೋಗ್ಬೇಕಿತ್ತು. ಅದು ಮುಖ್ಯಮಂತ್ರಿಗಳು ಆರ್ ಆರ್ ಮೂವೀಸ್ ರಿಲೀಸ್ ಚಿಕ್ಕಬಳ್ಳಾಪುರ ನಡೀತಾ ಇದೆ, ಅಲ್ಲಿ ಇದ್ದು ಬಹುಶಃ ಅದು ಕೂಡ ಇವತ್ತು ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಓಕೆ ಸಚಿವರು, 19ನೇ ತಾರೀಕಿಗೆ YNS ಕೊಟ್ಟಿ ಮತ್ತು ಪಾವಗಡ ಮಧ್ಯದಲ್ಲಿ ಪಲವನ್ನು ಕಟ್ಟೆ ಹಳ್ಳಿ ಗ್ರಾಮದ ತತ್ರ ಸುಮಾರಾಗಿ ಅಲ್ಲೊಂದು ದೊಡ್ಡ ದುರಂತ ಆದಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು ಕಲಬುರಗಿಗೆ ತೆರಳ್ತಾ ಇದ್ದರು. ಅಶೋಕ್ ಅವರು ನಂತರ ಅವರೆಲ್ಲರೂ ಕೂಡ ಅಲ್ಲಿಗೆ ಜಿಂದಾಲಲ್ಲಿ ಟೆಕ್ನಿಕಲ್ ಆರ್ಟಿಗೆ ಬಂದಂಥ ಟೈಮಲ್ಲಿ ಮುಖ್ಯಮಂತ್ರಿಗಳಾದರು ನನ್ನ ಹತ್ರ ಮಾತಾಡಿದರು. ನನ್ನ ಹತ್ರ ಮಾತಾಡಿ ಅವ್ರು ಹೇಳಿದ್ರು, ಶ್ರೀರಾಮ್ಲವರು ಇಲ್ಲೊಂದು ದೊಡ್ಡ ದುರಂತ ಆಗಿದೆ, ತಾವು ತಕ್ಷಣ ಅಲ್ಲಿಗೆ ತೆರಳಬೇಕು ಅಂದೇಳಿ ಅವರ ಆದೇಶ ಮೇರೆಗೆ ನಾನು ಅಲ್ಲಿ ಜಿಂದಾಲ್ದಿಂದ ಮತ್ತು ಅವರು ಟೆಕ್ನಿಕಲ್ ಆಲ್ಟಿಗೆ ಗೋಸ್ಕರ ಬಂದೆ. ಅಲ್ಲಿಂದ ನಾನು ಪುನಃ ಪಾವಗಡ ಬಂದೆ. ನಾನು ಆ ವಾಪಸ್ ಬಂದಂಥ ಟೈಮಲ್ಲಿ ನಾನು ಅಲ್ಲಿ ಖುದ್ದಾಗಿ ನಾನೇ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ ಪರಿಶೀಲನೆ ಮಾಡಿದಂಥ ಟೈಮಲ್ಲಿ ನಮ್ಮ ಸರ್ಕಾರ ಭಾಳ ಗಂಭೀರವಾಗಿ ತೊಗೊಂಡಿದ್ವು ಅದರ ವಿಚಾರದಲ್ಲಿ. ಯಾಕಂದರೆ ಅಲ್ಲಿ ನಾನು ಕೂಡಲೇ ನಾನು ಉನ್ನತ ಮಟ್ಟದ ಅಧಿಕಾರಿಗಳು, ನನಗೆ ಮುಖ್ಯಮಂತ್ರಿಗಳು ಹೇಳಿದ ತಕ್ಷಣವೇ ಉನ್ನತ ಮಟ್ಟದ ಅಧಿಕಾರಿಗಳೆಲ್ಲರೂ ಕೂಡ ನಾನು ಕಳಿಸಿದ್ದೆ. ಕಳಿಸಿದಂಥ ಟೈಮಲ್ಲಿ ಅಲ್ಲಿ ಪ್ರಾಥಮಿಕ ಅಂದ್ರಿಗಿನ ಪ್ರಾಥಮಿಕವಾಗಿ ನನಗೆ ವರದಿ ಬಂದಂಥ ಟೈಮಲ್ಲಿ ಅವರು ಹೇಳಿದರು, ರಾಮ್ಲೋರೇ ಇವತ್ತು ನಮಗೆ ಪ್ರಾಥಮಿಕ ವರದಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ, ಮುಂಚೆ ಕೆಲವೊಂದು ಪ್ರೈವೇಟ್ ಬಸ್ಸುಗಳಲ್ಲಿ ಅಡ್ಡಾಡ್ತಿದ್ವು, ಅಲ್ಲಿ ಅಡ್ಡಾಡಿದಂಥ ಟೈಮಲ್ಲಿ ಅದೊಂದು ಅದಕ್ಕಿಂತ ಮುಂಚೆ ಒಂದು 2-3 ದಿನ ಹಿಂದ್ಗಡೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಂಥ ಟೈಮಲ್ಲಿ ಅಲ್ಲಿ ಬಸ್ಸುಗಳು ಅದನ್ನು ಕೇಸ್ ಮಾಡಿ ಪೊಲೀಸ್ ಸ್ಟೇಷನ್ದ ಹಾಕಿರೋ ಕಾರಣ ಮಕ್ಕಳೆಲ್ಲರೂ ಕೂಡ, ಶಾಲಾ ಮಕ್ಕಳು ಎಲ್ಲರೂ ಕೂಡ ತುಂಬ ಈ ಬಸ್ಸಿಗೆ ಲೋಡ್ ಆಗಿದೆ ಅನ್ನೋಂಥದ್ದು ಪ್ರಾಥಮಿಕ ವರದಿಯಲ್ಲಿ ನನಗೆ ಬಂದ ತಕ್ಷಣವೇ. ನಾನೇನು ಮಾಡಿದೆ, ಅಲ್ಲಿಗೆ ತಕ್ಷಣವೇ ಅಲ್ಲಿ ಹೋಗಿ ನಾನು ಇದನ್ನು ಪರಿಶೀಲನೆ ಮಾಡಿದಂಥ ಟೈಮಲ್ಲಿ ಇದು ಕರೆಕ್ಟಾಗಿ ಸುಳ್ಳ ಅಂತೇಳಿ ನೋಡಿದಂಥ ಟೈಮಲ್ಲಿ ಅಲ್ಲಿ ಬಸ್ಸಲ್ಲಿ ಅಲ್ಲಿ ತುಂಬ ಓವರ್ಲೋಡ್ ಹಾಕ್ಕೊಂಡಿದ್ದಂಥ ಸತ್ಯ. ಅಲ್ಲಿ ಓವರ್ಲೋಡಲ್ಲಿ ಜಾಸ್ತಿ ಪ್ಯಾಸೆಂಜರ್ನ ಏರಿಸ್ಕೊಂಡಿದ್ದಾನ, ಪ್ಯಾಸೆಂಜರ್ ಜೊತೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಅಲ್ಲಿ ಏರಿಸ್ಕೊಂಡು ಜೊತೆಯಲ್ಲಿ ಜಾಸ್ತಿ ಮೇಲುಗಡೆಗಡೆ ಲೋಡ್ ಆಗ್ತಂಥ ಟೈಮಲ್ಲಿ ಅಲ್ಲಿ ಏನು ಬ್ಲ್ಯಾಕ್ ಸ್ಪಾಟ್ ಅನ್ನೋಂಥದ್ದು ನಾವು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳಾಗ್ತವೋ ಅವೆಲ್ಲ ಕೂಡ ಬ್ಲ್ಯಾಕ್ ಸ್ಪಾಟ್ಗಳಾಗಿ ಕನ್ಸಿಡರೇಷನ್ ಮಾಡಿ ರೋಡ್ ಸೇಫ್ಟಿ ವಿಚಾರದಲ್ಲಿ ನಾವು ಸುಮಾರಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ ಸಾಕಷ್ಟು ಈ ರೋಡ್ ಸೇಫ್ಟಿ ಮೇಜರ್ಸನ್ನು ತೊಗೋಬೇಕಂದೇಳಿ ಅಲ್ಲಿ ಕೆಲಸಗಳೆಲ್ಲ ಕೂಡ ಅಚ್ಚುಷ್ಟು ಮಾಡ್ತಿರ್ತೀವಿ. ಅದನ್ನು ಬ್ಲ್ಯಾಕ್ ಸ್ಪಾಟಾಗಿ ಕನ್ಸಿಡರೇಷನ್ ಮಾಡಿದ ನಂತರ ಅಲ್ಲಿ ತುಂಬ ಆಕ್ಸಿಡೆಂಟ್ಗಳು ಆಗ್ತಾ ಇರೋ ಕಾರಣ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ ಅಂತೇಳಿ ಅಲ್ಲಿ ಘೋಷಣೆ ಕೂಡ ಮಾಡೋಂಥ ಕೆಲಸ ಮಾಡಿದ್ನಿ. ಘೋಷಣೆ ಮಾಡಿದ ನಂತರ ಅಲ್ಲಿ ನಾನು ಭಾಳಷ್ಟು ಅಧಿಕಾರಿಗಳ ಜೊತೇಲಿ ನಾನು ಚರ್ಚೆ ಮಾಡಿದೆ, ನೋಡಿ ಇದು ಯಾರು ನಿರ್ಲಕ್ಷ್ಯ, ಆಕಸ್ಮಿಕವಾಗಿ ಓವರ್ಲೋಡ್ ಬರೋಂಥ ಟೈಮಲ್ಲಿ ಅಲ್ಲಿ ಆರ್ ಟಿ ಓಗಳಾಗಿರ್ಬೋದು, ಇನ್ಸ್ಪೆಕ್ಟ್ರ್ಗಳಾಗಿರ್ಬೋದು, ಅವರೆಲ್ಲರೂ ಕೂಡ ನಿಮ್ಮೆಲ್ಲರೂ ಕೂಡ ಹೊಣೆಗಾರಿಕೆ ಆಗ್ತಿರೋ ತಕ್ಷಣವೇ ಅವರೇನು ಮಾಡಿದೆ ನಾನು, ತಕ್ಷಣವೇ ಅವರಿಗೆ ನಾನು ಆದೇಶವನ್ನು ಮಾಡಿದೆ, ದಯವಿಟ್ಟು ಯಾರೇ ತಪ್ಪಿದ್ದ ಥರಗಳು ಸಂಜೆ ನಾನು ಹೋಗೋ ಒಳಗಡೆ ನೀವು ಕರೆಕ್ಟ್ ಆದಂಥ ಸತ್ಯಾಂಶ ರಿಪೋರ್ಟನ್ನು ಕೊಡಬೇಕಂದೇಳಿ ಆದೇಶವನ್ನು ಕೊಟ್ಟ ನಂತರ ಸುಮಾರಾಗಿ 5 ಮಂದಿ ಹತ್ತತ್ರ ಅಲ್ಲಿ ನಾನು ಸ್ಪಾಟ್ಗೆ ಹೋದಂಥ ಟೈಮಲ್ಲಿ ಸುಮಾರಾಗಿ 2-3 ಮಂದಿ ಆಸ್ಪತ್ರೆದಲ್ಲೇ ಇನ್ನು ಶವಗಳು ಹಂಗೆ ಇದ್ದವು, ಇನ್ನು 3 ಮಂದಿ ಆಲ್ರೆಡಿ ಹಳ್ಳಿಗಳಿಗೆ ಶವಗಳನ್ನು ತೊಗೊಂಡೋಗಿದ್ರು, ಬಾಡಿಗಳೆಲ್ಲ ತೊಗೊಂಡೋಗಿದ್ರು. ಅಲ್ಲಿ ನಾನು ಹೋಗಿ ಅವ್ರಿಗೆ ತಕ್ಷಣವೇ ಏನು ಸರ್ಕಾರದಿಂದ ಸುಮಾರಾಗಿ 5 ಲಕ್ಷ ರೂಪಾಯಿ ಪರಿಹಾರ ಹಣ, ಸರ್ಕಾರದಿಂದ ಘೋಷಣೆ ಮಾಡಿದಂಥ 5 ಲಕ್ಷ ರೂಪಾಯಿ ಪರಿಹಾರ ಹಣ ಜೊತೇಲಿ 1 ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ, ಇನ್ನೊಂದು ಸಣ್ಣ ಪುಟ್ಟ ಗಾಯಾಳುಗಳಾದಂಥ 25,000 ರೂಪಾಯಿ, ಪೂರ್ತಿ ಗಾಯಾಳುಗಳಾದಂಥ 50,000 ರೂಪಾಯಿ ಕೊಟ್ಟು ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಪುನಃ ಅವ್ರಿಗೆ ಚಿಕಿತ್ಸೆ